ರಾಜ್ಯಕ್ಕಲ್ಲ ಹೇಳ್ತಾ ಇರೋದು, ಇಡೀ ದೇಶಕ್ಕೆ ಹೋಗ್ಬೇಕು, ಕರ್ನಾಟಕದಿಂದ ಹೋಗ್ಬೇಕು ಸಂದೇಶ, ಮುಸ್ಲಿಂ ಅವ್ರಿಗೆ ಹೋಗ್ಬೇಕು ಸಂದೇಶ. ಏನು ಸಂದೇಶ ಹೋಗ್ಬೇಕು ಅಂದರೆ, ನೀವು ಕೊಲ್ತಾ ಇದ್ರೆ ನಾವು ಗಟ್ಟಿ ಆಗ್ತಾ ಇರ್ತೀವಿ, ಈಗ ಅವ್ರ ಹೆಂಡತಿಗೆ ಟಿಕೆಟ್ ಕೊಡಬೇಕು, ಅವ್ರು MLA ಆಗ್ಬೇಕು. ಸರಿ, ಈಗ ಸರಿಯಾದ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ BJP ಸರ್ಕಾರನೂ ಇರಲ್ಲ. ನಾವೆಲ್ಲ BJP ಸರ್ಕಾರ ಏನಕ್ಕೆ ಕರ್ಕೊಂಡ್ಬಂದಿರೋದು ಅಂತ, ಏನಕ್ಕೆ ಓಟ್ ಹಾಕಿರೋದು ಅಂತ ಹೇಳಿದ್ರೆ ಹಿಂದೂಗಳ ಸಂಘಟನೆ ಆಗ್ಬೇಕು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಇದೆ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಹಿಂದೂಗಳನ್ನ ಕೊಂದವ್ರಿಗೆ ಕಾಂಗ್ರೆಸ್ ಸರ್ಕಾರ ಬಿರಿಯಾನಿ ಆಗ್ತಿದೆ ಅಂತ, ಮತ್ತೆ ನಿಮ್ಮದೇ ಸರ್ಕಾರ ತಾನೆ, ಈಗ ನಾಚಿಗಡಿನ ವ್ಯವಸ್ಥೆ ತಾನೆ ಸರ್ಕಾರಕ್ಕೆ. ಖಂಡಿತ ಒಪ್ಕೊಬೇಕು, ಆದರೆ ನಮ್ಮ ಸರ್ಕಾರ ಅನ್ನೋದಕ್ಕಿಂತ ನಮ್ಮನ್ನು ಉಪಯೋಗಿಸ್ಕೊಂಡು, ಅಂದರೆ ನಮ್ಮನ್ನು ಕಾಪಾಡ್ತಾರೆ, ಹಿಂದುತ್ವನ ಕಾಪಾಡ್ತಾರೆ ನಂಬಿದ್ದೀವಿ, ಇನ್ನು ಮುಂದೆ ನಂಬಿದ್ದೀವಿ. ಇವತ್ತು ಪ್ರವೀಣ್ ನೆಟ್ಟೂರ ಒಂದು ಹತ್ಯೆ ಏನಿದೆ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ, ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ಇದಿದೆ. ರಾಜ್ಯದಲ್ಲಿ BJP ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ. ರಾಜ್ಯದಲ್ಲಿ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರ ಹತ್ಯೆ. ತಮ್ಮ ಈ ಬಗ್ಗೆ ಏನು ಹೇಳ್ತೀರಿ, ಈ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀರಿ? ಸರ್, ಈಗ ಮೊದಲನೇದಕ್ಕೆ ಪ್ರವೀಣ್ ಅವ್ರ ಹೆಂಡತಿ ನೂತನ ಅವ್ರನ್ನ MLA ಟಿಕೆಟ್ ಇವತ್ತೇ ಘೋಷಣೆ ಮಾಡಬೇಕು. ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರು, ಇವತ್ತೇ ನೂತನ ಅವ್ರನ್ನ ಅದೇ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಲ್ಲಿಸ್ಬೇಕು, ಅವ್ರನ್ನ MLA ಆಗಿ ಸ್ಪರ್ಧಿಸ್ಬೇಕು. ಒಂದು ಏನಕ್ಕೆ ಅಂದರೆ, ಒಂದು ಸಂದೇಶ ಹೋಗ್ಬೇಕು, ಇಡೀ ದೇಶಕ್ಕೆ ಹೋಗ್ಬೇಕು ಸಂದೇಶ. ರಾಜ್ಯಕ್ಕಲ್ಲ ಹೇಳ್ತಾ ಇರೋದು, ಇಡೀ ದೇಶಕ್ಕೆ ಹೋಗ್ಬೇಕು, ಕರ್ನಾಟಕದಿಂದ ಹೋಗ್ಬೇಕು ಸಂದೇಶ, ಮುಸ್ಲಿಂ ಅವ್ರಿಗೆ ಹೋಗ್ಬೇಕು ಸಂದೇಶ. ಏನು ಸಂದೇಶ ಹೋಗ್ಬೇಕು ಅಂದರೆ, ನೀವು ಕೊಲ್ತಾ ಇದ್ರೆ ನಾವು ಗಟ್ಟಿ ಆಗ್ತಾ ಇರ್ತೀವಿ, ಈಗ ಅವ್ರ ಹೆಂಡತಿಗೆ ಟಿಕೆಟ್ ಕೊಡಬೇಕು, ಅವ್ರು MLA ಆಗ್ಬೇಕು. MLA ಅದೇ ಏನು ಪ್ರಶ್ನೆ, ಏನು ಗೊತ್ತಾ ಬ್ರದರ್, ಒಂದು ಪ್ರಶ್ನೆ ಏನು ಗೊತ್ತಾ, ಹೇಗ್ರಿ ನೀವು ಹೇಳಿದ್ರಿ MLA ಟಿಕೆಟ್ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು, ಈ ಥರ ನಳಿನ್ ಕುಮಾರ್ ಕಟೀಲ್ ಸಂದೇಶ ಕೊಡಬೇಕು ಅಂತ. ಒಂದು ವಿಷಯ ಅಂದರೆ, ಈ ಹಿಂದೆ ಹೇಳ್ತಿದ್ದೇನು, ನಮ್ಮ ರಕ್ಷಣೆ ಇಲ್ಲ ಈ ಸರ್ಕಾರಗಳಲ್ಲಿ ಅಂತ, ಸರ್ಕಾರ ರಕ್ಷಣೆ ಬೇಕು ಅಂತ BJP ಸರ್ಕಾರ ಅಂತಂದ್ರಿ. ಬಟ್ ಆಗಲೇ ಶಿವಮೊಗ್ಗ ಅರ್ಶನ್ ಕೊಲೆ ಆಗಿತ್ತು, ಈಗ ಪ್ರವೀಣು, ನಾಳೆ ಏನೋ ಎತ್ತ ಅನ್ನೋ ಪ್ರಶ್ನೆಗಳು ಎಲ್ಲರೂ ಕಾಡ್ತಿರೋದು. ಈಗ ಎಲ್ಲರೂ ಮಾಡಿದ್ರು ಹಂಗೆ ಮಾಡ್ತಾ ಹೋದ್ರಾಗಲ್ಲ, ಬಟ್ ಸರಿಯಾದ ಕ್ರಮ ಏನು ತಗೋಬೇಕು ಅಂತ ತಾವೇನು ಹೇಳ್ತೀರಿ? ಸರಿ, ಈಗ ಸರಿಯಾದ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ BJP ಸರ್ಕಾರನೂ ಇರಲ್ಲ. ಹಿಂದೂಗಳೆಲ್ಲ ನಾವೆಲ್ಲ ಒಂದೇ, ನಾವೆಲ್ಲ BJP ಸರ್ಕಾರ ಏನಕ್ಕೆ ಕರ್ಕೊಂಡ್ಬಂದಿರೋದು ಅಂತ, ಏನಕ್ಕೆ ಓಟ್ ಹಾಕಿರೋದು ಅಂತ ಹೇಳಿದ್ರೆ ಹಿಂದೂಗಳ ಸಂಘಟನೆ ಆಗಬೇಕು, ಅವ್ರು ನ್ಯಾಯ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. BJP ಸರ್ಕಾರ ನರೇಂದ್ರ ಮೋದಿ ಅವರು ಇರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಇದೆ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಎಲೆಕ್ಷನ್ ಒಳಗಡೆ ಇವರೇನು ಸರಿಯಾದ ಕ್ರಮ ತಗೊಂಡಿಲ್ಲ ಅಂದ್ರೆ ನೀವು ಅವ್ರಿಗೆ ಉತ್ತರ ಕೊಡ್ತೀರಿ? 100% ಉತ್ತರ ಕೊಡ್ಲೇಬೇಕಾಗತ್ತಲ್ಲ. ಇನ್ನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಷ್ಟು ಜನ ಇವತ್ತು ಸೇರಿರೋದೇನಕ್ಕೆ? ಉತ್ತರ ಕೊಡೋದಿಕ್ಕೆ ಇವತ್ತು ಸೇರಿರೋದು. ಇನ್ನೊಂದು 15 ದಿವಸದೊಳಗಡೆ ಉತ್ತರ ಬಂದಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ನಾವು ಆಮೇಲೆ ಉತ್ತರ ಕೊಡ್ತೀವಿ, ಹಿಂದೂಗಳೆಲ್ಲ ಸೇರಿ ಉತ್ತರ ಕೊಡ್ತೀವಿ. ಎಸ್, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಮುಸಲ್ಮಾನರ ಸರ್ಕಾರ. ಹಾಗಾಗಿ ಆ ಸರ್ಕಾರ ಬೀಳಿಸಿ BJP ಸರ್ಕಾರ ತಂದ್ವಿ, ಇವರು ನಮ್ಮ ಪರವಾಗಿ ನಿಲ್ಲ ಅಂದ್ರೆ ಅವ್ರಿಗೂ ಉತ್ತರ ಕೊಡ್ತೀವಿ ಅನ್ನೋ ಬೇಸರವನ್ನ, ನೋವನ್ನು ಇವ್ರು ಹಂಚ್ಕೋತಾ ಇದ್ದೀರಿ. ಅಮ್ಮ ಮಾತಾಡ್ತೀರಾ? ಮಾತಾಡಲ್ಲ. ಎಸ್, ಈಗ ನಮ್ಮ ಜೊತೆ ಇಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಇವತ್ತು ನಿಮ್ಮದೇ ಸರ್ಕಾರ, ನೀವೇ ತಂದಂತ ಸರ್ಕಾರದ ವಿರುದ್ಧ ಬೀದಿಗಳು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಮ ಕಾರ್ಯಕರ್ತ ಸಾವಾಗಿದೆ, ಪ್ರವೀಣ್ದು, ಈ ಹಿಂದೆ ಹರ್ಷಂದ್ ಆಗಿತ್ತು. ಇವತ್ತು ಅದೇ ನಮಗೆ ನಂಬಿಕೆ ಇದೆ ಸರ್ಕಾರದ ಮೇಲೆ ಅಂತ ಹೇಳ್ತೀರಾ, ಮತ್ತೇನಾರು ಒತ್ತಾಯ ಮಾಡ್ತೀರಾ? ಖಂಡಿತ. ಹರ್ಷನ್ ಕೊಲೆ ಆಯಿತು, ನಮ್ಮ ಶಿವಾಜಿನ ರುದ್ರೇಶನ್ ಕೊಲೆ ಆಯಿತು, ಮೊನ್ನೆ ಹಳೆಗುಡ್ದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯಿತು. ಇದು ಸರ್ಕಾರ ಎಚ್ಚೆತ್ಕೊಂಡಿದೆಯಾ ಇಲ್ವೋ ಗೊತ್ತಿಲ್ಲ. ಹಿಂದೂಗಳು ಸಾಯ್ಬೇಕಾದ್ರೆ ನಾವು ಹಿಂದೂ ರಕ್ಷಣೆಗಾಗಿ ನಮ್ಮ ಸರ್ಕಾರ ಅಂದ್ಕೊಂಡಿದ್ದು, ಆದರೆ ಹಿಂದೂಗಳ ಹತ್ಯೆಗೆ, ಇದು ಹಿಂದೂ ಹತ್ಯೆ ನಡಿಬೇಕಾದ್ರೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇದೋ ಏನೋ ಗೊತ್ತಿಲ್ಲ. ಅರ್ಚನಾ ಅಕ್ಕ ಹೋಗಿ ಗಲಾಟೆ ಮಾಡಿದ ನಂತರ ಜೈಲಿನಲ್ಲಿ ನೋಡಿದಾಗ ಅವನು ಬಿರಿಯಾನಿ ತಿನ್ನುವಂಥ ಪರಿಸ್ಥಿತಿ, ಅವನು ನೇರವಾಗಿ ಹೇಳ್ತಿದ್ರಿ ಹಿಂದೂಗಳನ್ನ ಕೊಂದವ್ರಿಗೆ ಕಾಂಗ್ರೆಸ್ ಸರ್ಕಾರ ಬಿರಿಯಾನಿ ಆಗ್ತಿದೆ ಅಂತ, ಮತ್ತೆ ನಿಮ್ಮದೇ ಸರ್ಕಾರ ತಾನೆ, ಈಗ ನಾಚಿಗಡಿನ ವ್ಯವಸ್ಥೆ ತಾನೆ ಸರ್ಕಾರಕ್ಕೆ. ಖಂಡಿತ ಒಪ್ಕೊಬೇಕು, ಆದರೆ ನಮ್ಮ ಸರ್ಕಾರ ಅನ್ನೋದಕ್ಕಿಂತ ನಮ್ಮನ್ನು ಇವರು ಉಪಯೋಗಿಸ್ಕೊಂಡು, ಅಂದರೆ ನಮ್ಮನ್ನು ಕಾಪಾಡ್ತಾರೆ, ಹಿಂದುತ್ವನ ಕಾಪಾಡ್ತಾರೆ ನಂಬಿದ್ದೀವಿ, ಇನ್ನು ಮುಂದೆ ನಂಬಿದ್ದೀವಿ. ಇವತ್ತು ಪ್ರವೀಣ್ ನೆಟ್ಟೂರ ಒಂದು ಹತ್ಯೆ ಏನಿದೆ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ, ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ಇದಿದೆ ನಮಗೆ. ಎಸ್, ಇವರು ನನಗೆ ಭಾಳ ಪರಿಚಿತರೇ. BJPಗೆ ಕಳೆದ 15-20 ವರ್ಷದಿಂದ ನಾನು ಕಂಡಂಗೆ 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬಟ್ ಈಗಲೂ ಶಾಂತವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಭಾಳ ನಿರೀಕ್ಷೆಗಳನ್ನ ಹೇಳ್ತಾ ಇರ್ತಿದ್ರು, ಯಾಕೆಂದರೆ ಒಡನಾಟ ಇರೋರು. ಹಾಗಾಗಿ ನಾನು ಇವ್ರನ್ನ ಕರೆದು ಮಾತಾಡ್ತಾ ಇದ್ದೀನಿ. ಬಹಳಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅದನ್ನೇ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಆ ಕೆಲಸ ಮಾಡಲಿಲ್ಲ ಅಂದಾಗ ಸಹಜವಾಗಿ ಆಕ್ರೋಶ ಬರುತ್ತೆ ಬಟ್ ಸರ್ಕಾರಕ್ಕೆ ತನ್ನ ಮೂಲೆಯಲ್ಲಿ ನಾನು ಏನು ಅನ್ಕೊಂಡು ಪಕ್ಷ ಮಾಡಿದೆ ಈ ಪಕ್ಷ ಏನು ಅಧಿಕಾರಕ್ಕೆ ಬಂತು ಅದಕ್ಕೆ ಹೇಗೆ ನಡ್ಕಬೇಕು ಅಂತ ಕನಿಷ್ಠ ಆ ಕುರ್ಚಿ ಮೇಲೆ ಕೂತಿರೋರಿಗೆ ಅದನ್ನ ಕಿವಿಗೆ ಕೇಳಿಸಿದ್ರೆ ಕಣ್ಣಿಗೆ ಕಾಣಿಸಿದ್ರೆ ಡೆಫಿನೆಟ್ಲಿ ಅದಾಗುತ್ತೆ ಇಲ್ಲ ಅಂದ್ರೆ ಇವರು ನಾವೆಲ್ಲ ಹಿಂದೂ ಅಂತ ಸಾವಿರ ಘೋಷಣೆಗೆ ಹೋಗೋರು ಇದೇ ಕತೆ ಆಗ್ತಿರುತ್ತೆ ಯಾಕಂದ್ರೆ ಅಧಿಕಾರಕ್ಕೆ ಬರುವ ಮುನ್ನ ಭಾಷಣಗಳು ನಾವಾಗೆ ಹೀಗೆ ಅಂತ ಹೇಳಿ ಸರ್ಕಾರ ಬರ್ತಾರೆ ಸರ್ಕಾರ ಬಂದ ಮೇಲೆ ಅದೇ ಕಾರ್ಯಕರ್ತರು ಏಗೇನ್ ಬಂದು ಇಲ್ಲಿ ನಿಂತ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಏನಿಯೋ ಮತ್ತಷ್ಟು ಜನರನ್ನು ಮಾತಾಡ್ತೀನಿ ಏನು ಹೇಳ್ತಾರೆ ಕೇಳ್ತೀನಿ।